ಇತಿಹಾಸ ಪ್ರಸಿದ್ಧ ತಲಕಾಯದ ಬೆಟ್ಟದಲ್ಲಿ ಬ್ರಹ್ಮರಥೋತ್ಸವ. ಶಿವೆಂಕಟರಮಣ ಸ್ವಾಮಿ ರಥೋತ್ಸವಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ರಥೋತ್ಸವದಲ್ಲಿ ಶಾಸಕ ವಿ ಮುನಿಯಪ್ಪ, ಎಬಿಡಿ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷ ರಾಜೀವಗೌಡ, ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಆಂಜಿನಪ್ಪ ಪುಟ್ಟು ಬಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಇತಿಹಾಸ ಪ್ರಸಿದ್ಧ ತಲಕಾಯದ ಬೆಟ್ಟದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮ ಭಕ್ತಿಭಾವದಿಂದ ಭಾನುವಾರ ಮಧ್ಯಾಹ್ನ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ರೇಷ್ಮೆ ನಗರಿ ಶಿಡ್ಲಘಟ್ಟದ ಉತ್ತರ ದಿಕ್ಕಿಗೆ ಪಾಪಾಗ್ನಿ ನದಿ ದಡದಲ್ಲಿ ನೆಲೆಸಿರುವ ಶ್ರೀರಾಮಾಯಣ ಮಹಾಕಾವ್ಯವನ್ನು ರಚಿಸಿರುವ ವಾಲ್ಮೀಕಿ ಮಹರ್ಷಿಯ ಪೂರ್ವಾಶ್ರಮದೊಂದಿಗೆ ತಳುಕು ಹಾಕಿಕೊಂಡಿರುವ ಪ್ರಸಿದ್ಧ ಯಾತ್ರಾ ಸ್ಥಳ ತಲಕಾಯಲ ಬೆಟ್ಟ ಶ್ರೀ ಭೂನೀಳ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಚಾಲನೆ ನೀಡಿದರು. ಶ್ರೀದೇವಿ ಭೂದೇವಿಯೊಂದಿಗೆ ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ತೇರಿನಲ್ಲಿಟ್ಟು ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಬಾಳೆಹಣ್ಣು ದಮಣವನ್ನು ರಥದ ತುತ್ತ ತುದಿಯ ಕಳಸಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು. ಇನ್ನು ಜಾತ್ರೆ ಅಂಗವಾಗಿ ತಿಂಡಿ ತಿನಿಸುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಹೆಂಗಳೆಯರ ಅಲಂಕಾರಿಕ ವಸ್ತುಗಳ ಅಂಗಡಿಗಳು ಜಾತ್ರೆಯಲ್ಲಿ ಸೇರಿದ್ದು ವ್ಯಾಪಾರವು ಜೋರಾಗಿ ನಡೆಯುತ್ತಿತ್ತು. ಜಿಲ್ಲಾಡಳಿತ ನಿಷೇಧದ ನಡುವೆಯೂ ರಾಜ್ಯದ ನಾನಾ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜೋಡೆತ್ತುಗಳು ದನಗಳ ಜಾತ್ರೆಯಲ್ಲಿ ಸೇರಿದ್ದು ವ್ಯಾಪಾರ ವಹಿವಾಟು ನಡೆಯುತ್ತಿತ್ತು. ಜೆಡಿಎಸ್ ಮುಖಂಡ ಬಿಎನ್ ರವಿಕುಮಾರ್, ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವಗೌಡರವರ ನೇತೃತ್ವದಲ್ಲಿ ಜಾತ್ರೆಯಲ್ಲಿ ಬಂದಿದ್ದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಜಾತ್ರೆಯನ್ನು ರಾಜಕೀಯ ಪ್ರಚಾರಕ್ಕೆ ಬಳಸಲು ಮುಂದಾದ್ರ ಎಬಿಡಿ ರಾಜೀವಗೌಡ, ರಾಜ್ಯದ ಮೂಲೆ ಮೂಲೆಗಳಿಂದ ತಲಕಾಯಲ ಬೆಟ್ಟದ ಜಾತ್ರೆ ಮತ್ತು ರಥೋತ್ಸವಕ್ಕಾಗಮಿಸಿದ ಸಾವಿರಾರು ಜನರ ನಡುವೆ ಸಮಾಜ ಸೇವಕ ರಾಜೀವಗೌಡ ತನ್ನ ಶಕ್ತಿ ಪ್ರದರ್ಶಿಸಲು ತೆರೆದ ವಾಹನದಲ್ಲಿ ನಿಂತು ರೋಡ್ ಶೋ ಮಾಡಲು ಮುಂದಾಗಿದ್ದಾರೆ. ಕಿಕ್ಕಿರಿದು ಸೇರಿದ ಜಾತ್ರೆಯ ಜನರ ನಡುವೆ ಕಾರನ್ನು ನುಗ್ಗಿಸಿ ರಾಜೀವಗೌಡ ರೋಡ್ ಶೋ ಮಾಡುತ್ತಿದ್ದಂತೆ ರೊಚ್ಚಿಗೆದ್ದ ಭಕ್ತಾದಿಗಳು ಕಾರನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿ ಭಕ್ತಾದಿಗಳು ಹೆಲ್ಮೆಟ್ಗಳಿಂದ ಕಾರಿನ ಗಾಜುಗಳನ್ನು ಒಡೆಯಲು ಮುಂದಾಗಿದ್ದಾರೆ. ರೋಡ್ ಶೋ ವೇಳೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಇತ್ತ ವಾಹನ ಸವಾರರು ಭಕ್ತಾದಿಗಳು ಪರದಾಡಿದ್ರು. ಪ್ರಸಂಗ ನಡೆಯಿತು. ಇನ್ನಾದರೂ ತಾಲೂಕಿನಲ್ಲಿ ಜನನಾಯಕರಾಗಲು ಬಯಸುವವರು ಜನರಿಗೆ ತೊಂದರೆ ಕೊಡುವುದನ್ನು ಬಿಟ್ಟು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕೆಂಬುದೇ ನಮ್ಮ ಆಶಯ. ಸಾವಿರಕ್ಕೂ ಹೆಚ್ಚಿನ ಜನಕ್ಕೆ ಅನ್ನದಾಸೋಹ ಏರ್ಪಡಿಸಿದೀವಿ. ಎಲ್ಲ ತುಂಬಾನೇ ಒಳ್ಳೇದಾಯ್ತು ಅಂತ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಇವತ್ತು ಪೂರ್ತಿ ದೀಪಾಲಂಕಾರಗಳು ದೇವಸ್ಥಾನಕ್ಕೆ ಮತ್ತು ಬೆಟ್ಟದ ಮೇಲೆ ಬೆಟ್ಟದಿಂದ ಎಲ್ಲಿ ತನಕ ದೀಪಾಲಂಕಾರಗಳ ವ್ಯವಸ್ಥೆ, ಹಾಗೂ ರಥೋತ್ಸವಕ್ಕೆ ಹೂವಿನ ಅಲಂಕಾರದ ವ್ಯವಸ್ಥೆ, ದೇವರ ಹೂವಿನ ವ್ಯವಸ್ಥೆ ಎಲ್ಲವನ್ನೂ ಮಾಡಿಸ್ಕೊಂಡಿದ್ದೀವಿ. ಏನೇನೆಲ್ಲ ನಮ್ಮ ಕೈಯಲ್ಲಿ ಶಕ್ತಿ ಇತ್ತು ಅಷ್ಟು ಶಕ್ತಿ ಮೀರಿ ದೇವರ ಸೇವೆಗೆ ನಾವು ಸದಾ ಸಿದ್ಧವಾಗಿದ್ದೀವಿ. ಇವತ್ತು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲೂ ಕೂಡ ಕಾಯಲ ಬೆಟ್ಟ ರಾಮದ ವಿಶಿಷ್ಟವಾದಂಥ ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಣೆ ಗೊಳಿಸಿಕೊಂಡು ಭಗವಂತ ಎಲ್ಲರಿಗೂ ಸಹ ದರ್ಶನ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಹರ್ಷ ಸಂತೋಷದಿಂದ ತಿರುಪತಿ ಚಿಕ್ಕ ತಿರುಪತಿ ಅಂತ ನಾವೇನು ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ, ಅದೇ ಮಾದರಿಯಲ್ಲಿ ಶಿಡ್ಲಘಟ್ಟ ಭಾಗದಲ್ಲೂ ಸಹ ತಲಕಾಯಲ ಬೆಟ್ಟನ ತಿರುಪತಿ ಅಂತಂದ್ರೆ ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ಪ್ರಖ್ಯಾತಿ ಹೊಂದಿದಂತ ಒಂದು ಇತಿಹಾಸ ಪ್ರಸಿದ್ಧ ಒಂದು ಧಾರ್ಮಿಕ ಕೇಂದ್ರ ಭಾಗದಲ್ಲಿ ಬಂದಿರುವಂತಹ ಎಲ್ಲ ನನ್ನ ರೈತಾಪಿ ಬಂಧುಗಳಿಗೆ ಅವರ ಇಷ್ಟಾರ್ಥಗಳನ್ನ ಭಗವಂತ ಈಡೇರಿಸಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಭವಿಷ್ಯವಾದದಲ್ಲಿ ಶಿಡ್ಲಘಟ್ಟ ಒಂದು ಸದೃಢವಾಗಿ ಒಂದು ಆರೋಗ್ಯದ ವಾತಾವರಣ ಶೈಲಿಯಲ್ಲಿ ಅಭಿವೃದ್ಧಿಪಡಿಸುವಂತ ವಾತಾವರಣಕ್ಕೆ ಎಲ್ಲ ಸಹಕಾರದಿಂದ ನಾವೆಲ್ಲ ಸಹ ಜವಾಬ್ದಾರಿತ್ವ ತಗೊಂಡು ಹೋಗಬೇಕು ಅಂತೇಳಿ
ಎಲ್ಲ ರೈತರು ಯುವಕರು ಎಲ್ಲ ಸಿಗಲಾಗ್ಲಿ, ರೈತರು ಒಳ್ಳೆ ಬೆಳೆ ಸಿಗ್ಲಿ, ಎಲ್ಲ ಸ್ವಾಭಿಮಾನಿಗಳಾಗ್ಲಿ, ರೈತರಿಗೆ ಯಾವುದೇ ತರ ಕಷ್ಟ ಬರೋದ್ಬೇಡ, ರೈತರು ಯಾರಿಗೆ ಹತ್ರ ಕಿಟ್ಟುಗಳು ತಗೊಳ್ಳೋದಾಗ್ಲಿ, ಈ ವ್ಯವಸ್ಥೆಗಳಿಗೆ ಬೇಡ, ಅವರು ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಲಿ. 2023 ಬದಲಾವಣೆ ಆಗುತ್ತೆ, ಶಿಡ್ಲಘಟ್ಟ ಬದಲಾವಣೆ ಬೇಕೇ ಬೇಕು. ಇದಕ್ಕೆ ನಾಂದಿ ಆಡಿರೋದು ಕಲ್ಕಾಯಿಲ್ ಬೆಟ್ಟೆ ಜಾತ್ರೆ, ಜನ ಸಾಗರ ಸೇರಿದ್ದಾರೆ. ಆ ಉತ್ಸವ ಎಲ್ಲ ಮನಸ್ಸುಗಳಲ್ಲಿದೆ, ಅದೇ ತರ ಜೀವನಗಳಲ್ಲೂ ಆಗ್ಲಿ. ಸರ್ವೈರ್ ಗೌರ್ವೈರಾಜಾಧ್ಯಯ ದತ್ತುಗಾ.